ಭಕ್ತರು ಸಮರ್ಥರು ಅಸಮರ್ಥರೆನ್ನಲುಂಟೆ ಚೆನ್ನನೆತ್ತ ಚೋಳನೆತ್ತ ಚೆನ್ನನೊಡನುಂಡ ಶಿವನು ಅಹಾ ಅಯ್ಯ ಚೆನ್ನ ಚೋಳನ ಮನೆಯ ಕಂಪಣಿಗನಯ್ಯ ಕೂಡಲ ಸಂಗಮ ದೇವ ಭಕ್ತಿ ಲಂಪಟನಯ್ಯ ಇವತ್ತಿನ ದಿನ ಬಹಳ ಸುಂದರವಾಗಿರತಕ್ಕಂತ ಚಿಂತನೆ ವೇದಿಕೆ ಮೇಲೆ ನಡೆಯಿತು ಪುಗಾರ ಮಾದಣ್ಣನವರ ಸ್ಮರಣೋತ್ಸವ ಮೂರು ತಿಂಗಳಿತ್ತು ಹೋದ ತಿಂಗಳ ನಮ್ಮ ಕಾರ್ಯಕ್ರಮ ತಯಾರಿ ಆಯಿತು ಆದರೆ ಅನಿವಾರ್ಯ ಕಾರಣದಿಂದ ಆ ಕಾರ್ಯಕ್ರಮ ಈ ತಿಂಗಳ ಮಾಡತಕ್ಕಂತ ಪ್ರಸಂಗ ಹೋದ ತಿಂಗಳು ಎಲ್ಲರ ಹೆಸರು ವೇದಿಕೆ ಮೇಲೆ ಇತ್ತು ಈ ತಿಂಗಳು ನಾವೇನ ಕಾರ್ಯಕ್ರಮ ತಯಾರು ಮಾಡಿವಿ ಇದೇ ಕಾರ್ಯಕ್ರಮ ಹೋದ ತಿಂಗಳು ಮಾಡಬೇಕು ಅಂತಕ್ಕಂತ ಸಂಕಲ್ಪ ಇತ್ತು ಅವತ್ತಿನ ದಿನ ನಾವು ಸಂಕ್ಷಿಪ್ತವಾಗಿ ಕಾರ್ಯಕ್ರಮ ಮಾಡತಕ್ಕಂತ ಒಂದು ಸಂದರ್ಭ ಬಂದು ನಾವು ಕಾರ್ಯಕ್ರಮ ಅತ್ಯಂತ ಸಂಕ್ಷಿಪ್ತವಾಗಿ ಮಾಡಿದೆವು ಇವತ್ತಿನ ದಿನ ಹೂಗಾರ ಮಾದಣ್ಣನ ಚಿಂತನೆಯನ್ನು ನಾವು ಮಾಡಬೇಕಾಯ್ತಂದ್ರೆ ಮೊದಲೇ ನಮ್ಮ ವಿಜಯಲಕ್ಷ್ಮಿ ಅಕ್ಕರು ಬಹಳ ಸುಂದರವಾಗಿರ್ತಕ್ಕಂಥ ಅವರೆಲ್ಲ ಜೀವನವನ್ನ ನಮ್ಮ ಮುಂದೆ ಕಟ್ಟಿಕೊಟ್ಟರು ಅವರ ತಂದೆ ತಾಯಿ ಅವರು ಮಾಡಿರ್ತಕ್ಕಂಥ ಕಾರ್ಯ ಅವರೆಲ್ಲ ಒಂದು ಜೀವನದ ಸಂದೇಶವನ್ನ ನಮ್ಮ ಮುಂದೆ ಬಹಳ ಸುಂದರವಾಗಿ ಕಟ್ಟಿಕೊಟ್ರು ಇನ್ನು ಹೂಗಾರ ಮಾದಣ್ಣನವರ ಜೀವನವನ್ನ ನಾವು ನೋಡ್ಬೇಕಾಯ್ತಂದ್ರೆ ಜನಪದ ನುಡಿಗಳ ಮುಖಾಂತರ ಏಕೆಂದ್ರೆ ವಚನಗಳ ಸಾಲುಗಳಲ್ಲಿ ನಾವು ಹೂಗಾರ ಮಾದಣ್ಣನವರನ್ನ ನೋಡ್ಲಿಕ್ಕಾಗಲ್ಲ ಜನಪದರು ವಚನಗಳ ರೂಪದಲ್ಲಿಯೇ ತಾವು ಕಂಡಿರ್ತಕ್ಕಂಥ ಸತ್ಯವನ್ನ ಹಿಡಿದಿಟ್ಟಿರ್ತಕ್ಕಂಥದ್ದು ಜನಪದ ನುಡಿಗಳ ಜನಪದ ನುಡಿಯ ಹಾಸು ಹೊಕ್ಕಾಗಿರ್ತಕ್ಕಂಥ ಹೂಗಾರ ಮಾದಣ್ಣನ ಜೀವನವನ್ನ ನೋಡ್ಬೇಕಾಯ್ತಂದ್ರೆ ಬಹಳ ಚಂದ ಬರೀತಾರೆ ಕ್ರಿಯೆ ಭಕ್ತಿ ಶಿವ ಶರಣ ಕ್ರಿಯೆಯಲ್ಲಿ ಬಯಲಾದ ಕ್ರಿಯೆಯಧಿಕವೆಂದು ಮಾದಯ್ಯ ಕ್ರಿಯೆಯಧಿಕವೆಂದ ಮಾದಯ್ಯ ಸಾರಿದನು ಕ್ರಿಯೆ ಗಂಜೆ ಶಿವನು ಹರಿಸಿದನು ಎಷ್ಟು ಚಂದ ಅಂದ್ರೆ ಕ್ರಿಯೆ ಭಕ್ತಿ ಶಿವ ಶರಣ ಕ್ರಿಯೆ ಅಂದ್ರೆ ಏನು ಕಾಯಕ ಕಾಯಕದಲ್ಲಿ ಭಕ್ತಿ ಇರ್ತಕ್ಕಂತ ಶಿವ ಶರಣ ಕ್ರಿಯೆಯಲ್ಲಿ ಬಯಲಾದ ಅವರು ತಮ್ಮ ಜೀವನವನ್ನ ಎಲ್ಲಿ ಬಯಲು ಮಾಡಿಕೊಂಡು ಯಾವುದರಲ್ಲಿ ಸಮರಸಗೊಂಡು ಯಾವುದರಲ್ಲಿ ಮಗ್ನರಾದ್ರು ಅಂತಂದ್ರೆ ಕ್ರಿಯೆಯಲ್ಲಿ ಮಗ್ನರಾದ್ರು ಕ್ರಿಯೆ ಅಧಿಕವೆಂದು ಸಹ ಮಾದಯ್ಯ ಎಲ್ಲಕ್ಕಿಂತ ದೊಡ್ಡದು ಜಗತ್ತಿನಲ್ಲಿ ಯಾವುದು ಅಂದ್ರೆ ಕಾಯಕವೇ ದೊಡ್ಡದ ಅದಕ್ಕಾಗಿ ಕ್ರಿಯೆಗಂಜಿ ಶಿವನು ಹರಿಸಿದನು ಮಾದಯ್ಯನವರಿಗೆ ಭಗವಂತ ಹರಿಸಿದ್ರಂತ ಯಾಕೆ ಹರಿಸಿದ್ರು ಅಂದ್ರೆ ಕ್ರಿಯೆಗಂಜಿ ಇದು ಇಂಥ ಸುಂದರವಾಗಿರ್ತಕ್ಕಂಥ ಮಾತದ ಅಂತಂದ್ರೆ ನಮ್ಮ ಸಂಸಾರದಲ್ಲಿಯೂ ಕೂಡ ನಡೀತಿರ್ತದೆ ಮನೆಗ ಇಬ್ಬರು ಮಕ್ಕಳು ಇರ್ತಾರೆ ಸುಮ್ಮನೆ ಉದಾಹರಣೆ ಹೇಳ್ತಾ ಇರ್ತೇನೆ ಇಬ್ಬರು ಮಕ್ಕಳು ಇರ್ತಾರ ದೊಡ್ಡ ಮಗ ಅದನ ಇನ್ನೊಬ್ಬ ಸಣ್ಣ ಮಗ ಅದನ ಸಣ್ಣ ಮಗ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾನ ಮನೆ ಜವಾಬ್ದಾರಿ ತಗೋತಾನ ಏನೂ ಕಂಬಿಳ್ಲಾರ್ದಂಗ್ ನೋಡ್ಕೊಳ್ತಾನ ಮನೆಯಲ್ಲಿ ಪ್ರೀತಿಯಿಂದ ನಡೆಸ್ಕೊಂಡು ಹೋಗ್ತಾನ ಯಾವುದೋ ಕೊರತೆ ಆಗ್ಲಾರ್ದಂಗ್ ನೋಡ್ಕೊಳ್ತಾನ ಸಣ್ಣ ಮಗ ದೊಡ್ಡ ಮಗ ತಿಂತಾನ ಉಣ್ತಾನ ಓಡಾಡ್ತಾನ ಮಾತಾಡ್ತಾನ ಜೀವನ ಕಳೀತಿರ್ತಾನ ನೀವು ಖರೇ ಖರೆ ಹೇಳ್ರಿ ಯಾರಿಗ ಅನ್ಸುತ್ತೀರಿ ಸಣ್ಣವನಿಗೆ ಅನ್ಸ್ತೀರ ದೊಡ್ಡವನಿಗೆ ಅನ್ಸ್ತೀರಿ ಕನ್ಫ್ಯೂಸ್ ಆಗ್ಲತ್ತದೆ ಯಾರಿಗ ಅನ್ಸುತ್ತೇವ್ ನಾವು ಸಣ್ಣವನಿಗೆ ಏನಂಬಲಿ ಯಾಕಂಬಲಿ ಇವ ಕೆಲಸದ ಮಗಾನ ದೊಡ್ಡವ ಏನಾರ ಮನೆ ಗಂಜಿಸ್ಕೊಳಕ್ ಬಂದನಂದ್ರೆ ಸುಮ್ನೆ ವಾಳ್ತಾನ ಮಾಡಲ್ದು ಮಟ್ಟಲ್ದು ಅಂತಿರಲ್ಲ ಏನ್ ಮಾಡಲ್ಲ ಮಟ್ಟಲ್ಲ ಸುಮ್ನೆ ವಾಳ್ತಾನ ಇವ್ರ ಮಾತಿಗೆ ಏನ್ ಕಿಮ್ಮತ್ತದ ಅಂತೇವ್ ಮಾಡುವ ಮಗ ಇದನಂದ್ರೆ ಅವ ಮಾತಾಡಲೋದ್ರು ಕೂಡ ಈ ಮಗ ಬಹಳ ಶಾಣೆನ ಅಂತ ಅವನ ಮಾತಿಗೆ ಗೌರವ ಕೊಡ್ತೀವಿ ಅವನಿಗೆ ಗಂಜತೀವಿ ಹಂಗ ಶರಣ ಪರಂಪರೆಯಲ್ಲಿಯೂ ಕೂಡ ಸುಮ್ಮನ ಕುಂತು ಭಜನೆ ಮಾಡೋರಿಗೆ ಯಾವತ್ತೂ ಶಿವ ಅಂಜಲ ಯಾರ ಶ್ರದ್ಧೆ ಇಟ್ಕೊಂಡು ಕಾಯಕ ಮಾಡ್ತಾರೋ ಅವರಿಗೆ ಪರಮಾತ್ಮ ಅಂಜನ ಅವರಿಗೆ ದೊಡ್ಡರು ಅಂತ ತಿಳಿದಾನೆ ಯಾಕಂದ್ರೆ ಶರಣರು ಕಂಡುಕೊಂಡಿರ್ತಕ್ಕಂಥದ್ದು ಯಾವುದಂದ್ರೆ ಕಾಯಕವೇ ಕೈಲಾಸ ಕಾಯಕವೇ ಕೈಲಾಸ ಎಷ್ಟು ಚಂದ ಬರೀತಾರಂದ್ರೆ ಕಲ್ಯಾಣ ಮನೆ ಆಯ್ತು ಎಲ್ಲಾ ಶರಣರಿಗೆ ನಲ್ಲೇ ಮಾದೇವಿ ಲಿಂಗಣ್ಣ ನಲ್ಲೇ ಮಾದೇವಿ ಲಿಂಗಣ್ಣನ ಮಗನೊಡನೆ ಉಲ್ಲಾಸದಿದ್ದ ಮಾದಯ್ಯ ಕಲ್ಯಾಣ ಮನೆ ಆಯ್ತು ಎಲ್ಲ ಶಿವಶರಣರಿಗೆ ಕಲ್ಯಾಣ ರಾಜ್ಯ ಆಗ್ಲಿಲ್ಲ ಅಂತ ಕಲ್ಯಾಣ ಪಟ್ಟಣವಾಗ್ಲಿಲ್ಲ ಕಲ್ಯಾಣ ಏನಾಯ್ತಂತ ಮನೆ ಆಯ್ತಂತ ಮನೆ ಹೆಂಗೈತಂದ್ರ ಎಲ್ಲರು ಹರಿದು ಬಂದರು ಕಲ್ಯಾಣ ಎಲ್ಲರು ಹರಿದು ಬಂದರು ಸತ್ಯಶೀಲ ಶರಣರೆಲ್ಲ ಕಲ್ಯಾಣಕ್ಕೆ ಹರಿದು ಬಂದರು ಅಂತ ಕಲ್ಯಾಣದ ಪಟ್ಟಣದಲ್ಲಿ ನಮ್ಮ ಮಾದಯ್ಯ ಶರಣರು ಮಾದೇವಿಯೊಂದಿಗೆ ಮಗ ಲಿಂಗಣ್ಣನೊಂದಿಗೆ ಕಲ್ಯಾಣದಲ್ಲಿ ಬಂದು ಉಲ್ಲಾಸದಿಂದ ಬದುಕಿದ್ರಂತ ಉಲ್ಲಾಸದಿಂದ ಯಾಕೆ ಬದುಕಿದ್ರಂದ್ರೆ ಕಾಯಕವೇ ಜೀವನ ಅಂತ ತಿಳ್ಕೊಂಡಿದ್ರು
ಕಾಯಕವೇ ಜೀವನ ಅಂತ ತಿಳ್ಕೊಂಡಿದ್ದಕ್ಕಾಗಿ ಮಾದಯ್ಯನವರ ಜೀವನದಾಗ ಬರೀ ಉಲ್ಲಾಸ ತುಂಬಿಕೊಂಡಿತ್ತು. ದಿನ ಬೆಳಗಾಗಿರ್ತಿರು, ಎಲ್ಲರ ಶರಣರು ಮೂರು ಗಂಟೆಗೆ ಪೂಜೆ ಮಾಡ್ಕೊಳ್ತಕ್ಕಂಥವ್ರು, ನಸ್ಕಿನಾಗ ಮೂರು ಗಂಟೆ ಪೂಜೆ ಮಾಡ್ಕೊಳ್ತಕ್ಕಂಥ ಶರಣರಿಗೆ ಹೂ ತರಬೇಕಂತ ಚಳಿ ಇರ್ಲಿ ಮಳಿ ಇರ್ಲಿ ಗಾಳಿ ಇರ್ಲಿ ಯಾವುದಕ್ಕೂ ವಿಚಾರ ಮಾಡ್ಲಾರ್ದಂಗ ಮಾದಯ್ಯ ಶರಣರು ಹೋಗ್ತಿರೋ ಹೂ ತರ್ತಿರೋ ಅಲ್ಲಿ ಅರ್ಪಿಸ್ಬಿಡ್ತಿದ್ರು, ಶರಣರ ಲಿಂಗ ಪೂಜೆ ಕೊಡ್ತಾ ಇದ್ರು. ಇದು ಬಹಳ ದೊಡ್ಡ ಶ್ರೇಷ್ಠ ಕಾಯಕ, ಸುಮ್ಮನಲ್ಲಿ ಇದು ಸಾಮಾನ್ಯವಾಗಿರ್ತಕ್ಕಂಥ ಕಾಯಕ ಅಲ್ಲ. ಲಿಂಗ ಪೂಜಾ ಮಾಡ್ಕೊಳ್ತಕ್ಕಂಥವ್ರು ಹೂ ತಂದು ಕೊಡ್ತಕ್ಕಂಥ ಕಾಯಕದಲ್ಲ, ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕಾಯಕ ಇತ್ತು. ಆ ಕಾಯಕ ಮಾಡ್ತಾ ಮಾಡ್ತಾ ಆನಂದವಾಗಿರ್ಬೇಕಾದಾಗ ನಮ್ ಶಿವನಿಗೆ ಸುಮ್ಮನ್ ಕೊಡ್ಲಕ್ ಐತಿದಿಲ್ರಿ. ಕೈಲಾಸದ ಕುಂತಿರ್ತಕ್ಕಂಥ ಶಿವನ ಕಣ್ಣೆಲ್ಲ ಕಲ್ಯಾಣ ಮೇಲೆ ಇತ್ತಂತ. ಕಲ್ಯಾಣ ಶರಣರು ಏನೇನ್ ಮಾಡತಾರ ಅಂತ ನೋಡ್ತಿದ್ರು, ಅವ್ರ ಗುಣಗಳು ನೋಡ್ತಿದ್ರು, ಅವ್ರಿಗೆ ಪರೀಕ್ಷೆ ಮಾಡ್ತಿದ್ರು, ಇವ್ರು ಗಟ್ಟಿ ಅದನ್ನ ಇಲ್ಲ ಅಂತ ನೋಡ್ತಿದ್ರು. ಹಂಗ ಒಂದ ಸರಿ ಶಿವ ವಿಚಾರ ಮಾಡನಂತ ಈ ಮಾದಯ್ಯ ಶರಣರು ಶರಣರಿಗೆ ಊಟ ಕೊಡ್ತಕ್ಕಂಥ ಕಾಯಕ ಮಾಡ್ಲತ್ತಾರ, ಇಷ್ಟು ಚಳಿ ಅದ, ಇಂಥ ಚಳಗ್ ಹೋಗ್ಲತ್ತಾರ, ಇವ್ರಿಗೊಂದು ಆಸೆ ಹಚ್ಚಬೇಕು ಅಂತ ವಿಚಾರ ಮಾಡ್ರು. ಇವ್ರಿಗೆ ಏನಾರ ಒಂದು ಲಾಲಚ್ ಹಚ್ಚಬೇಕು, ಇವ್ರಿಗೆ ಏನಾರ ಆಸೆ ಹಚ್ಚಬೇಕು, ಈ ಕೆಲಸದಾಗ ಇವ್ರು ಗಟ್ಟಿ ಅದರ ಇಲ್ಲ ನೋಡ್ಬೇಕು. ಇವ್ರು ಗಟ್ಟಿ ಇಲ್ಲ ಅಂತಂದ್ರೆ ಇವ್ರು ಶರಣರಲ್ಲ, ಗಟ್ಟಿ ಇದ್ದಾರಂದ್ರೆ ಇವ್ರು ಶರಣರ ಅಂತ ಪರೀಕ್ಷೆ ಮಾಡ್ಬೇಕಂತ ಶಿವ ಕೈಲಾಸದಿಂದ ಕಲ್ಯಾಣಕ್ಕೆ ಬಂದನಂತ. ಕಲ್ಯಾಣಕ್ಕೆ ಬಂದು ಎಲ್ಲಾ ಶರಣರಿಗೆ ಹೂ ಮಾದಯ್ಯನವ್ರು ತರ್ಲಿಕ್ಕೆ ಹೋಗಿರೋ ಅಂತ ಸಂದರ್ಭದಾಗ ಮಾದಯ್ಯನವ್ರ ಹತ್ರ ಬಂದರು. ಮಾದಯ್ಯನವ್ರ ಹತ್ರ ಬಂದು ಮಾತಾಡ್ತಾರೆ, ಎಷ್ಟು ಚಂದ ಮಾತಾಡ್ತಾನೆ ಶಿವ ಅಂತಂದ್ರೆ, ಚಳಿಗೆ ಬನವೇ ನಡಗೆ ಬಳಲುತ್ತಿದೆ ಮಾದಯ್ಯ, ಚಳಿಗಂಜಿ ಹೊಳಲ ಕಿಚ್ಚಿಟ್ಟು, ಚಳಿಗಂಜಿ ಹೊಳಲ ಕಿಚ್ಚಿಟ್ಟು ಜನಕಾಸೆ ಸುಳಿ ಬಗೆಯ ಮಂಜು ನೋಡಲ್ಲಿ. ಹಿಂಗಂದ್ರಂತ ಶಿವ ಮಾದಯ್ಯ, ಚಳಿಗಿ ಬನನೆ ನಡಗ್ಲತ್ತು, ಬನನೆ ನಡಕ್ತಕ್ಕಂಥ ಸಂದರ್ಭದಾಗ ಜನ ಬಿಸಿಲು ಇದು ಬೆಂಕಿ ಹಚ್ಚಿ ಕಾಸ್ಕೋತ ಕುಂತಾರ, ಅಂತ ಸಂದರ್ಭದಾಗ ಅಲ್ಲಿ ಸುತ್ತಮುತ್ತ ಮಂಜದ, ಇಂಥದ್ರ ನೀ ಹೂ ತರ್ಲಕ್ ಕಡ್ದಿದಲ್ಲ, ನಿನಗೆ ಹೆಂಗ್ ತಿಳಲ್ರು, ನೀ ಯಾಕೆ ಹೂ ತರ್ಲಕ್ ಹೋಗ್ಲತ್ತಿದೆ, ಅವ್ರಿಗೆ ಬೇಕಾದ್ರೆ ಅವ್ರು ತಂದ್ಕೊಲಿಕ್ ಹೋಗ್ತಾರ, ನೀ ಯಾಕೆ ಹೋಗ್ಲತ್ತಿದೆ ಅಂತ ಶಿವಾನಂದನಂತ. ಎಷ್ಟು ಚಂದ ಹೇಳ್ತಾರಂದ್ರೆ, ಶರಣರೆಲ್ಲರೂ ಕೂಡಿ ಕರುಣೆ ಇಲ್ಲದೆ ನಿನ್ನ ತರಲು ಹೂ ಪತ್ರಿ ಕಳಿಸಿದರು, ತರಲು ಹೂ ಪತ್ರಿ ಕಳಿಸಿದರು ನಿನ್ನೋಡಿ ಮರುಗುವಿನ ಎನ್ನಾಯದೆ ಕರಗೆ. ಶರಣರೆಲ್ಲ ಹೆಂಗರ ಅಂದ್ರೆ, ನಿನ ಕರುಣೆ ಇರ್ಲಾರ್ದೇನೆ ಪಾಪ ನಿನಗೂ ಚಳಿ ಇರ್ತಾವ, ನಿನಗೂ ಕಷ್ಟ ಅದ ಅಂತ ವಿಚಾರ ಮಾಡ್ಲಾರ್ದೇನೆ ನಿನಗ ಭೂಪತ್ರಿ ತರ್ಲಕ್ ಕಳ್ಸ್ಯಾರ, ನೀನು ನೋಡಿ ನನ್ನ ಅಧಿಕಾರಿಗೆ ನನಗ ಕರಿಕರ ಬರ್ಲತ್ತದ, ಅದಕ್ಕಾಗಿ ನಡಿ ನಾವ್ ಇಲ್ಲಿ ಇರೋದಕ್ಕಿಂತ ನಾವು ಕೈಲಾಸಕ್ಕೆ ಹೋಗೋಣ ಅಂದನಂತ. ಶಿವ ಹೇಳನಂತ ಕೈಲಾಸಕ್ಕೆ ಎಷ್ಟು ಚಂದ ಹೇಳ್ತಾರಂತಂದ್ರೆ, ನಡೆ ನಾವು ಹೋಗೋಣ ಜಡಮತಿಗಳನ್ನ ಬಿಟ್ಟು ಮೃಡನ ಕೈಲಾಸ ಭುವನಕ್ಕೆ, ಮೂಡನ ಕೈಲಾಸ ಭುವನಕ್ಕೆ ಮಾದಯ್ಯ ಸುಡಲಿ ಬೇಡನಗೆ ಕೈಲಾಸ. ಶಿವ ಅಂದನಂತ ಮಾದಯ್ಯ, ಈ ಚಳಿಯಾಗ ಹೋಗೋದ್ ಬೇಡ, ಹೂಪತ್ರಿ ತರೋದ್ ಬೇಡ, ಇಲ್ಲಿ ಇರೋದ್ ಬೇಡ, ನಡಿ ನಾವು ಕೈಲಾಸಕ್ಕೆ ಹೋಗರಿ, ಕೈಲಾಸದಾಗ ಆನಂದವಾಗಿ ಇರ್ಲಿ ಇರರಿ ಅಂತಂದ್ರೆ, ಮಾದಯ್ಯ ಶರಣರು ಹೇಳಿರುವಂತ ನಿನ್ನ ಕೈಲಾಸ ಬೆಂಕಿ ಹಚ್ಚಂದ್ರಂತ. ನಿನ್ನ ಕೈಲಾಸ ಸುಟ್ಟು ಬಿಡು, ಜನಪದರು ಬರೆದಿರ್ತಕ್ಕಂತ ನೋಡಿ ಸುಡಲಿ ಕೈಲಾಸ ಸುಟ್ಟು ಹೋಗ್ಲಿ, ಯಾಕಲ್ಲಿ ಬೇಡ ಅಂತಂದ್ರೆ ಇಲ್ಲಿ ಕಾಲ ಕಾಯಕದಲ್ಲಿ ಕೈಲಾಸ ಅದ. ಎಷ್ಟು ಚಂದ ಹೇಳ್ತಾರಂದ್ರೆ, ಕಾಯಕವೇ ಕೈಲಾಸ ಮಾಯೆ ಕೊಲ್ಲುವ ಕೆಲಸ, ಆಯು ಬೆಳೆಸುವುದಕ್ಕೆ ಸಾಹಸವು, ಆಯು ಬೆಳಗುದಕ್ಕೆ ಸಾಹಸವು ಜಗದೊಳಗೆ ಹೇಯ ಸಂಸಾರ ನೀಗುವುದಕ್ಕೆ. ಎಷ್ಟು ಚಂದ ಹೇಳ್ತಾರಂದ್ರೆ, ಕಾಯಕವೇ ಕೈಲಾಸ, ಕಾಯಕ ಮಾಡೋದ್ರಲ್ಲಿ ಏನಾಗ್ತದ್ರೆ ಮಾಯೆ ಕೊಲ್ಲು ಹೋಗ್ತದ ಅಂತ ಹೇಳ್ತಾರೆ. ಮಾಯೆ ಕೊಲ್ಲದಂದ್ರೆ ಏನು, ಮಾಯೆ ಅಂದ್ರೆ ಆಲಸ್ಯ ಮರೆವು ಅಂತ ಹೇಳ್ತೀವಿ. ಈ ಸುಮ್ಮನೆ ವಿಚಾರ ಮಾಡ್ರಿ, ಬೆಳಗಾಗೆದ್ರಿ ಏನು ಕೆಲಸ ಮಾಡಲ್ಲೇನೆ ಇಡೀ ದಿನ ಕೊಡ್ರಿ, ಕರೆ ಕರೆ ಮಕ್ಕೊಂಡ್ರೆ ನಿದ್ದೆ ಬರ್ತದ, ನಿದ್ದೆ ಬರಲ್ಲ. ಅವಾಗ ಏನ್ ಮಾಡ್ತೇವು, ಅವ್ರ ಮನೆಗೆ ಹೋಗಿ ಕುಂತೇವು, ಇವ್ರ ಮನೆಗೆ ಹೋಗಿ ಕುಂತೇವು, ಅವ್ರ ಮಾತಾಡ್ದೇವು, ಇವ್ರ ಮಾತು ಮಾಡ್ದೇವು, ಇನ್ನು ಕೆಲವೊಮ್ಮೆ ರಾತ್ರಿ ಮೇಲೆ ಈ ಕಡೆಯಿಂದ ಅಕ್ಕಳ ಉರುಳಾಡ್ತೇವೆ, ಆ ಕಡೆಯಿಂದ ಉರುಳ ಕಡೆ ಉರುಳಾಡ್ತೇವೆ, ನಿದ್ದಿನೇ ಬರ್ಲು ಅಂತದ್ರಿ, ನಿದ್ದಿನೇ ಬರ್ ಯಾಕೆ ಬರ್ತದ ನಿದ್ದಿ, ಅದು ಅಂತದಂತ ಏನ್ ಮಾಡಿದಿ ಅಂತದಂತ, ಅನ್ನ ಮಾತಾಡ್ತದಂತ ಏನ್ ಮಾಡಿದಂತ ನೀನು ನಿದ್ದೆ ಬರ್ಲಿ, ನಾನು ಒಂದು ತುತ್ ಹಿಂಗ್ ಉಂಡೆವು ಒಳಗ್ ಹಾಕದ್ ತಡ ಇಲ್ಲ, ಅದು ಹೆಂಗಾರ ಹೋಯ್ತದ, ಹೊರಗ್ ಬರೋದ್ ಎಷ್ಟು ಕಷ್ಟ ಅದ, ಸುಮ್ಮನೆ ಹೊರಗ್ ಬರ್ಬೇಕಾದ ಹೊರಗ್ ಬರ್ಬೇಕಂದ್ರೆ ದುಡಿಸ್ಬೇಕು, ದುಡ್ದವ್ರಿಗೆ ಮಾತ್ರ ಹೊರಗ್ ಬರ್ತದ, ದುಡಿಲಾರ್ದೇನೆ ಕುಂತೇವ್ ಅಂದ್ರೆ ಡೈಜಿನ್ ಟ್ಯಾಬ್ಲೆಟ್ಸ್ ಹಾಕೊಂಡೆವು, ಜಿಂಟ್ಯಾಕ್ ಹಾಕೊಂಡೆವು, ಅದು ಮಾಡ್ದೇವು ಇದು ಮಾಡ್ದೇವು ಏನೋ ಕೊಂಡೆವು, ಏನಾರ ಮಾಡಿ ಹೊರಗ್ ತರಿಸ್ತೇವೆ ಅಂತ ಹೇಳಿ ಈಜಿ ಇಲ್ಲ.
ಅದಕ್ಕೆ ಪರಿಶುದ್ಧ ಕಾಯಕ ಮಾಡ್ತಕ್ಕಂತ ವ್ಯಕ್ತಿ ತುಪ್ಪ ನೀರಿನಂಗ ಉಳ್ತಾನ. ಏನೋ ಕಾಯಕ ಮಾಡದೆ ಇರ್ತಕ್ಕಂತ ವ್ಯಕ್ತಿ ನೀರ್ ಕೊಂಡ್ರು ಕೂಡ ತುಪ್ಪದಂಗ ಆಗ್ತದ, ಹೊರಗ್ ಬರ್ಲಾರ್ದಂಗ ಆಗ್ತದ. ಅದಕ್ಕಾಗಿ ಕಾಯಕವೇ ಕೈಲಾಸ. ಕಾಯಕದಲ್ಲಿ ಬಹಳ ದೊಡ್ಡ ಶಕ್ತಿ ಅದ. ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ, ನನಗೆ ಯಾಕೆ ಕಾಯಕ ಕೈಲಾಸ ಕರ್ಲತ್ತೀನಿ, ಅದು ಏನದ ಅಂದ್ರೆ ಮಾಯೆ ಅದ, ಅಲ್ಲಿ ಅಲ್ಲಿ ಮರವೇ ಅದ, ಅಲ್ಲಿ ದುಃಖ ಅದ. ಆದ್ರೆ ಕಾಯಕದಲ್ಲಿ ಕೈಲಾಸ ಅದ, ಆನಂದ ಅದ. ಅದಕ್ಕಾಗಿ ನಿನ್ನ ಸಗ್ಗಕ್ಕೆ ಹೆಚ್ಚು, ಎಷ್ಟು ಚಂದ ಹೇಳ್ತಾರಂದ್ರೆ, ನಿನ್ನ ಸಗ್ಗಕ್ಕೆ ಹೆಚ್ಚು ನನ್ನ ಕಾಯಕ ಶಿವನೇ, ನನ್ನಿಯಲ್ಲಿ ಸೇವೆ ಶರಣರಿಗೆ, ನನ್ನಿಯಲ್ಲಿ ಸೇವೆ ಶರಣರಿಗೆ ಸಲ್ಲಿಸಲು ಹೊನ್ನ ಬೆಳೆ ಬೆಳೆ ನಿಜವೂ ಜಗದೊಳಗೆ. ಎಷ್ಟು ಚಂದ ಹೇಳ್ತಾರೆ ಮಾದಯ್ಯ ಶರಣರಂದ್ರೆ, ನಿನ್ನ ಸಗ್ಗಕ್ಕೆ ಹೆಚ್ಚು, ನಿನ್ನ ಸ್ವರ್ಗಕ್ಕಿಂತ ಹೆಚ್ಚವರು ಅಂತಂದ್ರೆ ನನ್ನ ಕಾಯಕ ಶಿವನೇ. ಸ್ವರ್ಗಕ್ಕಿಂತಲೂ ಮಿಗಿಲು ಮತ್ತೇನಲ್ಲ, ಅದು ಯಾವ್ದದಂದ್ರೆ ನನ್ನ ಕಾಯಕ ಅದ. ಅದಕ್ಕೆ ನನ್ನಿಯಲ್ಲಿ ನನ್ನನ್ನು ನಾನು ಅರ್ಪಿಸ್ಕೊಂಡಿನಿ, ನನ್ನ ಸೇವೆ ಎದಕ್ಕಾಗ್ಲಿ ಅಂತಂದ್ರೆ ಶರಣರಿಗೆ ಸಲ್ಲಿ. ಅದು ಏನದಂದ್ರೆ ಹೊನ್ನ ಬೆಳೆ ನಿಜವೂ ಜಗದೊಳಗೆ, ಅಲ್ಲಿ ಏನದ ಆನಂದ ಅದ. ಅದಕ್ಕಾಗಿ ನನಗೆ ಕೈಲಾಸ ಬೇಡ, ನನ್ನ ಕಾಯಕನೇ ದೊಡ್ಡದ ಅಂತ ಶಿವನಿಗೆ ಹೇಳಿದಾಗ ಶಿವನೇ ಕೈ ಮುಗಿದನಂತ ಮಾದಯ್ಯನಿಗೆ, ಮಾದಯ್ಯ ನೀನು ನಿಜವಾದ ಶರಣರಿದ್ದೆ, ಕಾಯಕವೇ ಕೈಲಾಸ ಅಂತ ನಂಬಿಡಿ ಅಂತ ಇಲ್ಲಿ ಶಿವ ಅಂದನು ಅಂತಕ್ಕಂಥ ಮಾತು ಜನಪದ ನುಡಿಯೊಳಗೆ ಬರೀತಾನ. ಇದರ ಅರ್ಥ ಏನದ ಅಂತಂದ್ರೆ, ಯಾರು ಪರಿಶುದ್ಧ ಭಾವನೆಯಿಂದ ಕಾಯಕ ಮಾಡ್ತಾರೋ ಅವ್ರಿಗೆ ಪರಮಾತ್ಮನೇ ಮೆಚ್ಚುತ್ತಾನ. ಪರಮಾತ್ಮನಿಗೆ ನಾವು ಹುಡುಕೊಂಡು ಹೋಗ್ಬೇಕಾಗಿಲ್ಲ, ಪರಮಾತ್ಮನೇ ನಮ್ಮನ್ನು ಹುಡುಕೊಂಡು ಬರ್ತಾನ, ನಮ್ಮನ್ನು ಪ್ರೀತಿಸ್ತಾನ, ನಮ್ಮ ಜೊತೆಗಿರ್ತಾನ ಅಂತಕ್ಕಂತ ಜೀವನದ ಸಂದೇಶವನ್ನ ಮಾದಯ್ಯ ಶರಣರು ಕಾಯಕದ ಮುಖಾಂತರವಾಗಿ ನಮಗ್ ತಿಳಿಸ್ತಾರ. ಅದಕ್ಕಂತ ಶರಣರ ಜೀವನ ನಮ್ಮ ಜೀವನದಾಗ ಅಳವಡಿಸ್ಕೊಳ್ಬೇಕಾಯ್ತಂದ್ರ ಒಂದೇ ನೆನ್ಪಿಟ್ಕೋಬೇಕು, ನಾವು ಸತ್ತಾಗ ಕೈಲಾಸ ನೋಡೋರಲ್ಲ, ಕಾಯಕದಲ್ಲಿಯೇ ಕೈಲಾಸ. ಪರಮಾತ್ಮ ಮತ್ತೆಲ್ಲೂ ಇಲ್ಲ, ಅವ ಕಾಯಕದೊಳಗೆ ಅದನ್ನ ಅಂತಕ್ಕಂತ ಭಾವನೆ ಇಟ್ಕೊಂಡು ಕೈಲಾಸ ಅಲ್ಲೇ ಕಾಣಬೇಕು ಅಂತಕ್ಕಂತ ವಿಚಾರ ಇಟ್ಕೊಂಡು ಮಾದಯ್ಯ ಶರಣರ ಜೀವನವನ್ನು ನೋಡಿವಿ. ಅಕ್ಕರೊಂದು ಜನಪದರು ಕಂಡ ಶರಣರು ಅಂತ ಪುಸ್ತಕ ಮಾಡ್ಯಾರ. ಅದರೊಳಗ ಜನಪದ ನುಡಿಗಳೇ ಮಾದಯ್ಯ ಶರಣರು, ಸುಮಾರು ಒಂದು 9 ಜನ ಶರಣರದು ಜನಪದ ನುಡಿಯ ಮುಖಾಂತರವಾಗಿ ಎಲ್ಲಾ ಶರಣರ ಜೀವನವನ್ನೇ ಕಟ್ಟುಕೊಟ್ಟರ. ಅದಕ್ಕಾಗಿ ನಾವು ಕೂಡ ಅಲ್ಲಿ ಕೂತು ಇಲ್ಲಿ ಕೂತು ಅವರಾಡ ಹಾಡಿ ಇವರಾಡ ಹಾಡಿ ಯಾವ್ದಾರ ಮಾತಾಡೋದ್ಕಿಂತ ಇಂಥ ಶರಣರ ವಚನಗಳು, ಶರಣರ ನುಡಿಗಳು ಹಾಡ್ತಾ ಹಾಡ್ತಾ ಹೋದ್ರು ಅಂತಂದ್ರ ನಮ್ಮ ಜೀವನ ಬಹಳ ಉನ್ನತವಾಗಿರ್ತಕ್ಕಂತ ಜೀವನ ಆಗ್ತದ. ಹಂಗ ಉನ್ನತವಾಗಿರ್ತಕ್ಕಂಥ ಜೀವನ ಆಗ್ಬೇಕಾಯ್ತಂದ್ರೆ ಶರಣರ ನುಡಿಗಳು ನಮ್ಮ ಜೀವನದಾಗ ಅಳವಡಿಸ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ ಶರಣ ಹೂಗಾರ ಮಾದಣ್ಣನ ಸ್ಮರಣೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿವಿ. ನಿಜವಾಗ್ಲೂ ಬಹಳ ಸಂತೋಷ ಅನಿಸ್ತದ. ನಮ್ಮ ಇಟ್ಟಲೂರಿಗೆ ಇವತ್ತೇ ನೋಡಿದ್ರು, ಅವ್ರು ಹಾರಕೂಡ್ನಾಗ ಅಪ್ಪಗಳ ಜೊತೆ ಸೇವೆ ಮಾಡ್ತಕ್ಕಂಥವ್ರು, ಬಹಳ ಸದಾಕಾಲ ಮಠಕ್ಕೆ ಹೋಗ್ತಕ್ಕಂಥವ್ರು. ಈ ಹೂಗಾರ ಸಮಾಜದಲ್ಲಿ ನಮ್ದು ಒಂದು ಸೇವೆ ಆಗಬೇಕು ಅಂತ ತಿಳ್ಕೊಂಡು ಬಹಳ ಒಳ್ಳೆ ಕಾರ್ಯ ಮಾಡ್ತಕ್ಕಂಥವ್ರಿಗೆ ಅವ್ರಿಗೆ ನಾನು ಫೋನ್ ಮಾಡಿದಾಗ ಹೇಳ, ಹಿಂಗ ಮುಂದಿನ ತಿಂಗಳ ಕಾರ್ಯಕ್ರಮದ ನೀವು ಬರ್ಬೇಕಂದ್ರ ಅಪ್ಪರೇ ನೀವು ಯಾವಾಗ ಬಿ ಇಟ್ಕೊರಿ, ನನಗ್ ಜವಾಬ್ದಾರಿ ಕೊಡ್ರಿ, ನೀವು ಎಷ್ಟು ಜನರ ಹೆಸರು ಹಾಕಿರಿ ಅಷ್ಟು ಜನರಿಗೆ ನಾ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಇವತ್ ಕಾರ್ಯಕ್ರಮಕ್ಕೆ ಬಂದರಲ್ಲ ಒಂದು ಜೋರಾದ ಚಪ್ಪಾಳೆ ಅಭಿನಂದನೆ ನಾವೆಲ್ಲ ಸಲ್ಲಿಸಬೇಕು ಅಂತಕ್ಕಂತ ಮಾತನ್ನು ತಿಳಿಸ್ತಾ, ಜೊತೆಗೆ ನಮ್ ಚಂದ್ರಕಾಂತ್ ಪಟ್ಟೆ ಅನ್ನೋರು ಅವರು ಬ್ಯಾಂಕ್ ನಿವೃತ್ತ ಅಧಿಕಾರಿಗಳದಾರ. ಅವ್ರು ಮಾತಾಡಕ್ ನಿಂತರಂದ್ರೆ ಮಾತಿಗೊಂದು ವಚನ, ಮಾತಿಗೊಂದು ವಚನ, ವಚನ ಗಾಯನ ಮಾಡ್ತಾ ಮಾಡ್ತಾ ಬಹಳ ಸುಂದರವಾಗಿ ಮಾತಾಡ್ತಕ್ಕಂಥವ್ರು. ಅವರಿಗೆ ಟೈಮ್ ಮುಗಿದುದೇನೋ ಟೈಮ್ ಮುಗಿದುದೇನೋ ಅನಿಸದ. ನಾನು ಅದೇ ಅಂದ, ಇನ್ನ ಬೇಕಾದಷ್ಟು ಟೈಮ್ ಇತ್ತು. ನಮ್ಮ ಜನ ಹೆಂಗರ ಅಂದ್ರೆ ಅಳಗ್ಯಾಡಲ್, ಮಾತಾಡಲ್, ಆ ಕಡಿಕಾಡ್ ನೋಡಲ್, ಮತ್ತೊಂದು ಶಬ್ದ ಬಿಡಲ್. ಬಹಳ ಚಂದ ಕೇಳ್ತಕ್ಕಂತ ಕೇಳುವರು ನಮ್ಮಲ್ಲದ್ರ. ಅದಕ್ಕಾಗಿ ಯಾರ ಮಾತಾಡ್ತಕ್ಕಂಥವ್ರು ಕೇಳತ್ತಾರೋ ಇಲ್ಲೋ ಅನಿಸ್ಬೇಕು, ಆದ್ರೆ ಒಂದು ಶಬ್ದ ಬಿಡ್ಲಾರ್ದಂಗಿದ್ರು ಬಹಳ ಚಂದ ಅನುಭವ ಹೇಳ್ತಕ್ಕಂತ. ಮತ್ತು ವಚನ ಗಾಯನದಲ್ಲಿ ಅವ್ರಿಗೆ ಭಜನಿ ಅಂದ್ರೆ ಎಷ್ಟು ಇಷ್ಟ ಅಂದ್ರೆ, ಈ ಬೀದರ್ನಲ್ಲಿ ಸುಮಾರು 9 ದಿನಗಳ ಕಾಲ ಕಾರ್ಯಕ್ರಮ ಮಾಡಿದಾಗ ಪ್ರತಿ ದಿನ ಬಂದು ಕುಂತು ಹಾಡ ಹಾಡ್ತಕ್ಕಂಥದ್ದು, ವಚನ ಗಾಯನ ಮಾಡ್ತಕ್ಕಂಥದ್ದು, ಭಜನೆ ಮಾಡ್ತಕ್ಕಂಥದ್ದು, ಮತ್ತು ಸುಂದರವಾಗಿ ಮಾತಾಡ್ತಕ್ಕಂತ ಅಪ್ಪಟ ಬಸವನಿಷ್ಠೆ ನಮ್ ಚಂದ್ರಕಾಂತ್ ಪಟ್ಟೆ ಅನ್ನೋರದರ. ಅವ್ರು ಇವತ್ತು ವೇದಿಕೆಗೆ ಅದರಗೊಂದು ಜೋರಾದ ಚಪ್ಪಾಳೆ ಅಭಿನಂದನೆ ನಾವೆಲ್ಲ ಸಲ್ಲಿಸೋಣ ಅಂತಕ್ಕಂಥ ಮಾತನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಅಭಿನಂದನೆ. ಯಾಕೆ ಅವರಿಗೆ ಅಭಿನಂದನೆ ಮಾಡಿದೆವು ಅಂತಂದ್ರೆ, ಮೊನ್ನೆ ಸುಮಾರು ಒಂದು ತಿಂಗಳಾಯ್ತು ಅನಿಸ್ತದೆ, ಇತ್ತೀಚೆಗೆ ಒಂದು ತಿಂಗಳಿನಿಂದ ಅವರಿಗೆ ಈ ಒಂದು ಪುರಸಭೆ ಬಾಲ್ಕಿಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ರು. ನಮಗೆ ಅದ್ರ ಜೊತೆಗೆ ಏನ್ ಅಭಿಮಾನ ಅದ ಅಂತಂದ್ರೆ, ಅವರು ಬಸವತತ್ವಕ್ಕೆ ಬರದ್ರೊಂದಿಗೆ ಅವ್ರ ಮಕ್ಕಳನ್ನು ಕೂಡ, ನಮ್ಮ ಅವ್ರ ಮಗ ಪ್ರೇಮ್ ರಾಜಭವನ್ ಈಗಾಗಲೇ ಸುಮಾರು 2-3 ಸಾರಿ ಅವ್ರು ವೇದಿಕೆಗೆ ಇಲ್ಲಿ ಬಂದೋಗ್ಯಾರ, ಯಾವ ಕಾರ್ಯಕ್ರಮ ಕರೆದ್ರು ಕೂಡ ಇಲ್ಲಂತ ಬರಲಾರ್ದವ್ರು. ಮತ್ತೆ ಬಹಳ ಒಂದು ನಿಷ್ಠಾವಂತ ಮತ್ತು ಒಂದು ಶ್ರದ್ಧೆಯ ಪರಿಯತನ ಅವ್ರದ. ಅದ್ರ ಜೊತೆಗೆ ರಾಜಕೀಯದಲ್ಲಿ ಕೂಡ ಇವತ್ತು ಪುರಸಭೆಯ ಉಪಾಧ್ಯಕ್ಷ
ಅಧ್ಯಕ್ಷರಾಗ್ಯಾರ ನನಗೆ ಅನಿಸ್ತದ ಅಧಿಕಾರ ಯಾರಿಗೆ ಕೊಡ್ತಾರಂದ್ರ ಯಾರು ಕೆಲಸ ಮಾಡ್ತಾರೋ ಅಂತವರಿಗೆ ಅಧಿಕಾರ ಕೊಡ್ತಾರೆ ಅದಕ್ಕೆ ಅವರ ಅಧಿಕಾರಾವಧಿಯಲ್ಲಿ ಭಾಲ್ಕಿ ನಗರದಲ್ಲಿ ಅನೇಕ ಕಾರ್ಯಗಳು ಆಗಲಿ ಅಂತ ಆಶೀರ್ವಾದ ಮಾಡ್ತೀವಿ ಅಂತ ಇವತ್ತು ಅಭಿನಂದನೆ ಇಟ್ಕೊಂಡು ಇಲ್ಲಿ ಕರೆಸಿದಾಗ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬಂದರು ಜೋರಾದ ಚಪ್ಪಾಳೆ ಅಭಿನಂದನೆ ನಾವೆಲ್ಲ ಅವರಿಗೆ ಸಲ್ಲಿಸೋಣ ಅಂತಕ್ಕಂತ ಮಾತನ್ನು ತಿಳಿಸ್ತಾ ನಮ್ಮ ವಿಜಯಲಕ್ಷ್ಮಿ ಅಕ್ಕ ಅವರ ವಕೀಲರು ಮಾತಾಡಕ್ಕೆ ನಿಂತರೆ ಎಲ್ಲ ಪಾಯಿಂಟ್ಸ್ ಇರ್ತಾವೆ ಸುಮ್ಮನೆ ಏನೋ ಮಾತುಗಳು ಬಹಳ ಸುಂದರವಾಗಿ ಕಾಯಕ ಜೀವನ ನಮ್ಮ ಮನೆತನ ಹೆಂಗಿರಬೇಕು ನಮ್ಮ ಮಕ್ಕಳು ಹೆಂಗಿರಬೇಕು ನಮ್ಮ ಮನೆತನ ಯಾವ ರೀತಿ ನಡೆಸಿಕೊಂಡು ಹೋಗಬೇಕು ದುರ್ದೈವಾದೇ ಇವತ್ತ ನಾವು ಬಹಳ ಕಡೆ ಹೋದಾಗ ಕಾರ್ಯಕ್ರಮದಲ್ಲಿ ನೋಡ್ತಿರ್ತೀವಿ ಮಗ ಏನ್ ಮಾಡ್ಲತ್ತಾನಂದ್ರ ಏನ್ ಮಾಡ್ತಾನೋ ಗೊತ್ತಿಲ್ಲ ಅವನಿಗೆ ಬಿಟ್ಟಿದೆವು ನಮ್ ನಾವು ಬದುಕಲತ್ತಿದೆವು ಅಂತ ಎಷ್ಟೋ ತಂದೆ ತಾಯಿ ಕಣ್ಣೀರ್ ಹಾಕ್ತಕ್ಕಂತ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ ನಿಜವಾಗ್ಲೂ ನಾವು ನಮ್ಮ ಮಕ್ಕಳಿಗೆ ಕಳಕಳಿ ತುಂಬಿ ಒಂದು ಒಳ್ಳೆ ಮಕ್ಕಳಾಗಿ ಬೆಳೆಸಿದೆವು ಅಂದ್ರೆ ಅರೇ ನಮ್ಮ ಅವರೇ ನಮ್ಮ ಆಸ್ತಿ ಐತರಂತ ಬಹಳ ಸುಂದರವಾಗಿ ಮಾತಾಡಿರ್ತಕ್ಕಂತ ನಮ್ಮ ವಿಜಯಲಕ್ಷ್ಮಿ ಅಕ್ಕ ಅವರಿಗೊಂದು ಜೋರಾದ ಚಪ್ಪಾಳೆ ಅಭಿನಂದನೆ ನಾವೆಲ್ಲ ಸಲ್ಲಿಸಿ ಅವರಿಗೂ ಕೂಡ ಹೃತ್ಪೂರ್ವಕ ಶರಣಾರ್ಥಿಯನ್ನು ಸಲ್ಲಿಸ್ತಾ ಜೊತೆಗೆ ನಮ್ಮ ರಾಜ್ಕುಮಾರ್ ಅಣ್ಣವರು ಹೋದ ಕಾರ್ಡಿನಾಗ ಅವ್ರ ಹೆಸರು ಹಾಕಿದ್ರು ಈ ಸರಿ ಅವ್ರು ಬೇರೆ ಕಾರ್ಯಕ್ರಮಕ್ಕೆ ಹೋಗೋರದರ ಅನಿವಾರ್ಯ ಅದ ಅಂತಂದ್ರು ಕೂಡ ಅವ್ರು ಹಾಗೆ ಅಂತಂದೆವು ಆದ್ರೂ ಕೂಡ ಅದು ಏನು ಸಂಕಲ್ಪ ಇತ್ತು ಅವ್ರಿಗೆ ಸಂತೋಷ ಆಗ್ತಕ್ಕಂತ ಕಾರ್ಯ ಇಲ್ಲವೇ ಇದಕ್ಕೆ ಬಿಟ್ಟು ಬೇರೆ ದೊಡ್ಡದಿಲ್ಲ ಅಂತ ಹುಗಾರ ಮಾದಣ್ಣವ್ರು ಅಲ್ಲಿಗೆ ಹೋಗ್ಲಾರ್ದೇನೆ ಇಲ್ಲಿಗೆ ಕರೆಸ್ಕೊಂಡರೇನೋ ಅಂತ ನನಗೆ ಅನಿಸ್ತದ ಬಹಳ ಸುಂದರವಾಗಿ ಅವ್ರು ಹಾಡಾಡಿದ್ರು ಅವ್ರು ಇನ್ನ ಅವ್ರಿಗೆ ತಬಲಾ ಪೇಟಿ ಇರ್ತಿತ್ತಂತಂದ್ರೆ ಶಾಸ್ತ್ರೀಯ ಸಂಗೀತದ ಮುಖಾಂತರ ಬಹಳ ಚಂದ ವಚನ ಗಾಯನ ಮಾಡ್ತಕ್ಕಂಥವ್ರದರ ನನಗೆ ಅನಿಸ್ತದ ಅವ್ರಿಗೊಂದು ಕಾಯಕ ಏನದ ಅದ್ರ ಜೊತೆಗೆ ಈ ಒಂದು ಸಂಗೀತ ಮತ್ತು ಸಾಮಾಜಿಕ ಕಾರ್ಯ ಮಾಡ್ಲತ್ತಾರಲ್ಲ ಮುಂಬರ್ತಕ್ಕಂಥ ವೇದಿಕೆಗಳು ಕೂಡ ಇಲ್ಲಿ ಇರ್ತವ ಅದನ್ನು ಬಳಸ್ಕೊಂಡು ಒಂದು ಒಳ್ಳೆ ವಚನ ಗಾಯನ ಮಾಡಿ ಅದ್ರ ಜೊತೆಗೆ ಇನ್ನೊಂದು ನಮ್ ಕನಸದ ನಮ್ಮಲ್ಲಿ ಬಹಳ ಜನ ಹೆಣ್ಮಕ್ಳು ಹೇಳ್ತಿರ್ತಾರೆ ನೀವು ಬಹಳ ಸರಿ ಹೇಳ್ತಿರಪ್ಪ ರೀ ನಮಗ್ ಪೇಟಿ ಕಲ್ಸಲ್ರಿ ತಬಲ ಕಲ್ಸಲ್ರಿ ಹಾಡ ಕಲ್ಸಲ್ರಿ ನಾವು ಭೀ ಮಾಡ್ತೇವೆ ನಾವು ಭೀ ಹಾಡ್ತೇವೆ ಅಂತ ಬಹಳ ಜನ ಅಂತಾನ ಹಂಗೇನಾರ ನಿಮಗ ಅವಕಾಶ ಇತ್ತಂದ್ರ ಒಂದಿಷ್ಟು ಇವ್ರಿಗೆ ಕಲಿಸ್ರಿ ಅಂದ್ರ ನಿಮ್ ಹೆಸರಾಗ್ತದ ಜೊತೆಗೆ ಅವರು ಕೂಡ ಇಲ್ಲಿ ಕಲ್ತಂಗ ಆಗ್ತದ ಇವತ್ತು ಅವ್ರ ವೇದಿಕೆ ಅದಕ್ಕಾಗೆ ಬಂದಾರೇನೋ ಅಂತ ನನಗೆ ಅನಿಸ್ತದ ಆ ವ್ಯವಸ್ಥೆ ಮಾಡ್ರ ಒಂದು ನಮಗೂ ಕೂಡ ಉಪಕಾರ ಆಗ್ತಂತ ಒಂದು ಜೋರಾದ ಚಪ್ಪಾಳೆ ಅವರಿಗೆ ಅಭಿನಂದನೆ ಸಲ್ಲಿಸಿ ಅವರಿಗೂ ಹೃತ್ಪೂರ್ವಕ ಶರಣು ಶರಣಾರ್ಥಿಯನ್ನು ಸಲ್ಲಿಸ್ತಾ ಜೊತೆಗೆ ಆ ಕಡೆ ನಮ್ ಜಗದೀಶ್ವರ್ ಕುಂತಾರ ಸುಮಾರು ವರ್ಷಗಳಿಂದ ನಾವು ವಚನ ವಿಜಯೋತ್ಸವ ಒಂದು 12 ವರ್ಷದಿಂದ ಹಳ್ಳಿ ಹಳ್ಳಿಗೆ ತಿರುಗ್ತಿದ್ದೆವು ಅವಾಗ್ಲಿಂದ ನಮ್ಮ ಜೊತೆಗೆ ದೊಡ್ಡಗಾಪುರ ಊರಾಗ ಹೋದಾಗ ಸ್ವತಃ ಕರ್ಕೊಂಡೋಗಿ ನಾವು 10 ಜನ ಹೋಗ್ಲಿ 8 ಜನ ಹೋಗ್ಲಿ ಎಲ್ಲರಿಗೆ ಪ್ರಸಾದ ಮಾಡಿಸ್ತಕ್ಕಂಥದ್ದು ಮತ್ತೆ ನಮ್ದು ಯಾವುದೇ ಕಾರ್ಯಕ್ರಮ ಇರ್ಲಿ ಇವತ್ತಿಗೂ ಜಗದೀಶ್ ಇಲ್ಲ ಅಂತಂದಿಲ್ಲ ಅವರು ಊರಲ್ಲೇ ಒಂದು ಸಣ್ಣ ಹಾಸ್ಪಿಟಲ್ ಮಾಡ್ಕೊಂಡು ಕ್ಲಿನಿಕ್ ಮಾಡ್ಕೊಂಡು ಅಲ್ಲೇ ವೈದ್ಯಕೀಯ ವೃತ್ತಿ ಮಾಡ್ತಾರ ಅದ್ರ ಜೊತೆಗೆ ನನಗೆ ಸಿದ್ದಾಪುರ ಅಡಿಗೆ ಯಾಕಂದ್ರೆ ಕಾರ್ಯಕ್ರಮಕ್ಕೆ ಹೋದಾಗ ನೆಗಡಿ ಬರ್ಲಿ ಜ್ವರ ಬರ್ಲಿ ಅವರಿಗೆ ಫೋನ್ ಮಾಡ್ತೀವಿ ಜಗ ಬರ್ ನನಗೆ ಬರಂತಂದ್ರ ಇಮಿಡಿಯೇಟ್ ಬಂದು ಬಹಳ ಪ್ರೀತಿಯಿಂದ ನೋಡ್ತಕ್ಕಂತ ಮತ್ತೆ ಸದಾ ಕಾಲ ಬಸವ ತತ್ವದ ಸೇವೆಯಲ್ಲಿರ್ತಕ್ಕಂತ ನಮ್ ಜಗದೀಶ್ ಶುಗರ್ ವೇದಿಕೆ ಮೇಲೆ ಅದರ ಅವ್ರಿಗೊಂದು ಜೋರಾದ ಚಪ್ಪಾಳೆ ಅಭಿನಂದನೆ ನಾವೆಲ್ಲ ಸಲ್ಲಿಸೋಣ ಅಂತಕ್ಕಂತ ಮಾತನ್ನು ತಿಳಿಸ್ತಾ ಈ ಕಡೆ ನಮ್ಮ ಹೌಗಿರಾವ್ ಅಣ್ಣವ್ರು ಕುಂತಾರ ಅವ್ರ ಬಗ್ಗೆ ಈಗಾಗಲೇ ನಮ್ಮ ಪಟ್ನೆ ಅಣ್ಣವ್ರು ಬಹಳ ಮಾತಾಡಿದ್ರು ಮತ್ತೆ ಅವರು ಕೂಡ ಅಷ್ಟೇ ನಾವು ಯಾವಾಗ್ಲೂ ಕೂಡ ಒಂದು ಮಾತು ನೆನಪಿಟ್ಕೋಬೇಕು ಬಸವಣ್ಣನನ್ನ ನೆನೀತಕ್ಕಂಥವ್ರಿಗೆ ಯಾವತ್ತೂ ಹಿಂದಿಲ್ಲ ಅವ ಹಿಂದಾಗೋದಿಲ್ಲ ಅವನಿಗೆ ಬಡತನ ಇಲ್ಲ ಮತ್ ಯಾರ ಬಡತನದಾಗ ಬರುತ್ತೆ ಅಂತ ಅಂತವ್ರು ಬಸವಣ್ಣನ ನೆನೆಯಲ್ಲ ಅದಕ್ಕಾಗಿ ಬಸವಣ್ಣನನ್ನ ನೆನೆದು ನನಗೆ ಏನೂ ಕಂಬಿದ್ದಿಲ್ಲ ಅಂತ ತೋರಿಸ್ಕೊಟ್ಟಿರ್ತಕ್ಕಂಥವ್ರು ನಮ್ ಹೌಗಿರಾವ್ ಅಣ್ಣವರು ಅವ್ರ ಒಂದು ಮಾತು ಬಹಳ ಚಂದ ಹೇಳೋರು ನಾ ಏನ್ ಇಟ್ಟಿಲ್ಲ ಹಂಗಂತ ನನಗೇನು ಕಂಬಿದ್ದಿಲ್ಲ ಇದು ಇಟ್ಟರು ಕಷ್ಟ ಅದ ಮತ್ ಕಂಬಿದ್ರು ಕಷ್ಟ ಅದ ಇಟ್ಟರೆ ನಾ ಯಾವಾಗ್ಲೂ ಹೇಳ್ತಿರ್ತೀನಿ ಬಹಳ ಆಸ್ತಿ ಮಾಡಿ ಬಹಳ ಆಸ್ತಿ ಮಾಡಿ ಮನಿ ಪ್ಲಾಟ್ ಬಂಗಾರ ಬೆಳ್ಳಿ ನೌಕರಿ ಎಲ್ಲ 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 ಇಟ್ಟು ಏನು ಕಮ್ಮಿಡ್ಲಾರ್ದಂಗ ಇಟ್ಟ್ರಿ ಒಂದ್ ವೇಳೆ ಪಟ್ಟ ಅಂತ ಸತ್ಯ ಅಂದ್ರೆ ಬಾಜು ಇದ್ದವ್ರ ಮನೆಗಿನ ಮಕ್ಕಳು ಮರುಗಳು ಅಳ್ಳದ್ರು ಅಂದ್ರೆ ಆಜು ಬಾಜುದವ್ರು ಅಂತಾರೆ ಯಾಕಳ್ತಿ ಏನ್ ಕಮ್ಮಿ ಮಾಡಿಟ್ಟನ ಯಾಕಳ್ತಿ ಏನ್ ಕಮ್ಮಿ ಎಲ್ಲ ಮಾಡಿಟ್ರೆ ಸತ್ರ ಅಳಲ್ರಿ ಅದಕ್ಕೆ ಜರ ಕಮ್ಮಿ ಇಡ್ಬೇಕು ಹೆಂಗ್ ಮಾಡ್ಲಿಯಪ್ಪ ನೀ ಹೋಗಿದೀನ ಹೆಂಗ್ ಬದುಕಲಿ ಅಂತ ಅಳ್ಳಂಗಿರ್ಬೇಕು ಎಲ್ಲ ಮಾಡಿ ಇಡಬಾರ್ದು ಹಂಗ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ ಹೆಚ್ಚು ಹೊಂಟದಲ್ಲ ಅದು ಮನೆಗೆ ಇಡ್ಬೇಡ್ರಿ ಮಠಕ್ ತಂದು ಕೊಡ್ರಿ ಏನ್ ಮಾಡೋದು ಹಂಗ ಅನಿಸ್ತಿರ್ತದ ಒಂದೊಂದ್ ಸರಿ ಹೆಂಗೆ ಅನಿಸ್ತದ ನಾವು ಬಹಳ ವಿಚಿತ್ರ ಅನ್ನಿಸ್ತು ನಮ್ಮ ಮಕ್ಕಳು ಇಬ್ರು ಡಾಕ್ಟರ್ ಇಂಜಿನಿಯರ್ ಇರ್ತಾರ ದೊಡ್ಡ ದೊಡ್ಡ ಸೀಟೆಗೆ ಹೋಗಿ ಇಬ್ರು ಒಂದೊಂದು ಫ್ಲಾಟ್ ತಗೊಂಡಿರ್ತಾರೆ ಮನೆ ಕಟ್ಕೊಂಡಿರ್ತಾರ ಏನ್ ಕಮ್ಮಿ ಇಲ್ಲ ನಮಗ ಅಂತ ತಿಳಿದು ಊರಾಗ ಪಾಪ ಒಂದು ಸಣ್ಣ ಮನೆಗೆ ಅವ್ವ ಅಪ್ಪ ಇಬ್ರೇ ಮನೆಗೆ ಆರಾಮಾಗಿರ್ತಾರ ನಾವು ಬಂದೂರ್ ಹೋದ್ರೆ ಮನೆ ಆಯ್ತದ ಅಂತ ತಿಳಿದು ಊರಾಗ ಬಂದು ಒಂದ್ 10-15 ರೂಮಿನ ಮನೆ ಕಟ್ಟಿ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಊರ್ ಮಂದಿಗೆ ತೋರ್ಸ ಅಲ್ಲಿ ಹೋಗಿ ಉಳಿದ್ರು ಅಂದ್ರೆ ಇವ್ರಿಗೆ ಕಸ ಗುಡಿಸ್ಲಕ್ ಆಗಲ್ಲ ಮನೆಗಿದ್ದವ್ರಿಗೆ
ಇಂತಾ ಪರಿಸ್ಥಿತಿ ಖರಾಬಾಯ್ತಂದ್ರೆ ಅವರು ಅಂತಾರೆ ಯಾಕರ ಕಟ್ಟಿಟ್ಟೋಗೇನ ಬಿಚಾರ ಸುಮ್ಮ ಜೋಡಿಸಾಗಿದ್ರು ಜೋಪಡಿದಾಗಿದ್ರು ಬಹಳ ಆರಾಮ ಇರ್ತಿದ್ದವು ಇಂತ ಮನೆಗೆ ಹೆಂಗಿರ್ಬೇಕಂತ ಎಷ್ಟೋ ಮಂದಿ ಕಣ್ಣೀರ್ ಹಾಕ್ಲತ್ತಾರ ನಮಗ ಅನ್ನಿಸ್ತಿತ್ತು ದೊಡ್ಡ ಮನೆಗಾರ ಅಂತ ಅವ್ರಿಗೆ ಕೇಳ್ರಿ ಏನ್ ದೊಡ್ಡ ಮನಿನೇನೋ ಕೈಕಾಲ್ ಹಿಡ್ಕೊಳತ್ತಾವ ಅಲ್ಲತ್ತಾರ ಅದಕ್ಕಾಗಿ ನಾ ಯಾಕೆ ಹೇಳ್ತೀನಿ ಅಂದ್ರೆ ದೊಡ್ಡದು ಅಂತಂದ್ರೆ ಮನಿತನ ಅಲ್ಲ ದೊಡ್ಡದಂದ್ರೆ ಅಂತಸ್ತ ಅಲ್ಲ ದೊಡ್ಡದಂದ್ರೆ ಅಧಿಕಾರ ಅಲ್ಲ ದೊಡ್ಡದಂದ್ರೆ ನಮ್ಮ ಜೀವನದಲ್ಲಿ ಬರ್ತಕ್ಕಂತ ಜ್ಞಾನ ಅದಕ್ಕಿಂತಲೂ ಮತ್ತಾವುದು ದೊಡ್ಡದಲ್ಲ ಅದು ನಮ್ಮಲ್ಲಿ ಇತ್ತಂದ್ರೆ ಮತ್ತೇನು ಬೇಕು ಅದಕ್ಕೆ ಅಲ್ಲಮ್ಮ ಪ್ರಭು ಹೇಳ್ತಾರೆ ನೀನು ನೋಡೋದೆಂಬುದು ಜ್ಞಾನ ರತ್ನ ಅದು ಇತ್ತಂದ್ರೆ ಅದಕ್ಕಿಂತ ಕಮ್ಮಿ ಯಾವುದೂ ಇರಲ್ಲ ಅದಕ್ಕೆ ಬಹಳ ಸುಂದರವಾಗಿ ಅವರ ಜೀವನದಲ್ಲಿ ನಮ್ಮ ಹೌಗಿ ರಾವಣ್ಣವರು ಒಂದು ಯಾವುದೇ ಒಂದು ಜಾತಿ ದೊಡ್ಡದಲ್ಲ ನಮ್ಮಲ್ಲಿ ಹಡಪದ ಲಿಂಗಮ್ಮ ತಾಯಿ ಹೇಳ್ತಾಳೆ ಬಹಳ ಚಂದ ಏನಂತಂದ್ರೆ ಕನಿಷ್ಠದಲ್ಲಿ ಹುಟ್ಟಿದೆ ಉತ್ತಮದಲ್ಲಿ ಬೆಳೆದೆ ಸತ್ಯ ಶರಣರ ಪಾದವಿಡಿದೆ ಅಂತ ಹೇಳ್ತಾಳೆ ಸತ್ಯ ಶರಣರ ಪಾದವಿಡಿದು ಗುರುವ ಕಂಡೆ ಲಿಂಗವ ಕಂಡೆ ಜಂಗಮವ ಕಂಡೆ ಪಾದೋದಕವ ಕಂಡೆ ಪ್ರಸಾದ ಕಂಡೆ ಇಂತಿ ಕಂಡೆನ್ನ ಕಂಗಳ ಮುಂದ ತಟ್ಟಲೆ ಹರಿಯಿತ್ತು ಮಂಗಳ ಮಹಾ ಬೆಳಗಿನೊಳಗೆ ಓಲಾಡಿ ಸುಖಿಯಾದೆನಯ್ಯ ಅಪ್ಪನ ಪ್ರಿಯ ಚನ್ನ ಬಸವಣ್ಣ ಅಂತ ಹೇಳ್ತಾರ ಅದಕ್ಕೆ ನಮ್ಮ ಹುಟ್ಟು ಎಲ್ಲಾಗ್ಯದ ಅನ್ನೋ ದೊಡ್ಡದಲ್ಲ ನಾವ್ ಎಂತವ್ರ ಸಂಘದಾಗ ಬೆಳೆದಿದ್ದೇವೆ ಅಂತಕ್ಕಂಥದ್ದು ಬಹಳ ದೊಡ್ಡದು ಇವತ್ತು ಮಾದಾರ ಚೆನ್ನಯ್ಯ ದೋಹಾರ ಕಕ್ಕಯ್ಯ ಸಮಗಾರ ಹರಳಯ್ಯ ಸುಲಿಯ ಚಂದಯ್ಯ ಆಯ್ದಕ್ಕಿ ಮಾರಯ್ಯ ಹೂಗಾರ ಮಾಧಣ್ಣನಂತವರಿಗೆ ಯಾಕೆ ನೆನೆಸ್ತೇವೆ ಅಂದ್ರ ಅವ್ರು ಎಲ್ಲಿ ಹುಟ್ಟ್ಯಾರ ಅಂತ ನೋಡಲಿವು ಎಂತವ್ರ ಸಂಘದಾಗ ಬೆಳೆದಾರ ಅಂತ ನೋಡ್ತೀವಲ್ಲ ಅದು ನಮ್ಮ ಜೀವನದಾಗೂ ಕೂಡ ಉತ್ತಮರ ಸಂಘದಾಗ ಇದ್ದೇವೆ ಅಂದ್ರೆ ಉತ್ತಮ ಜೀವನ ಆಗ್ತದ ಅದಕ್ಕಾದಂತ ಉತ್ತಮ ಜೀವನಕ್ಕೆ ಬರ್ತಕ್ಕಂತ ಪ್ರಯತ್ನ ನಾವೆಲ್ಲ ಮಾಡಬೇಕು ಅಂತಾನೆ ಇಂಥ ಕಾರ್ಯಕ್ರಮ ಹಮ್ಮಿಕೊಂಡಿವಿ ನಿಜವಾಗ್ಲೂ ವೇದಿಕೆ ಮೇಲೆ ಇರ್ತಕ್ಕಂಥವ್ರಿಗೆ ನನಗೆ ಬಹಳ ಖುಷಿ ಯಾಕೆಂದ್ರೆ ಯಾರ್ಯಾರಿಗೋ ಕರೆಸಿ ಏನೇನೋ ಮಾತಾಡ್ಸೋದ್ಕಿಂತ ನಮ್ಮ ನಿಮ್ಮ ಮಾತು ಭಾವಕ್ಕೆ ತಲುಪ್ತಕ್ಕಂತ ಮಾತು ಬಹಳ ದೊಡ್ಡದಿತ್ತಲ್ಲ ಬಹಳ ಸುಂದರವಾಗಿ ಭಾವಕ್ಕೆ ತಲುಪುವಂತೆ ಮಾತನಾಡಿರ್ತಕ್ಕಂಥ ಅವರೆಲ್ಲರಿಗೂ ಒಂದು ಜೋರಾದ ಚಪ್ಪಾಳೆ ಅಭಿನಂದನೆ.